ಹಲೋ ಫ್ರೆಂಡ್ಸ್ ವೆಲ್ಕಮ್ ಸ್ಮಾರ್ಟ್ ಫ್ರೆಂಡ್ಸ್ ಭಾಳ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಇತ್ತು ನಿನ್ನೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಅಶ್ವಥ್ ನಾರಾಯಣ ಸರ್ ಅವರು ಒಂದು ಟಿಮೆಂಟ್ ಕೊಟ್ಟಿದ್ದರು ಎಕ್ಸಾಮ್ ಏಪ್ರಿಲಲ್ಲಿ ಫೈನಲ್ ಇಯರ್ದವ್ರದ್ದು ಎಕ್ಸ್ ಮಾರ್ಚಲ್ಲಿ ಎಕ್ಸಾಮ್ ಇತ್ತು ಆಮೇಲೆ ಮಿಕ್ಕಿದವ್ರದ್ದು ಏಪ್ರಿಲ್ ನಡೀತಾರೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಇವಾಗ ಅವರು ವಿ ಅವರು ಸ್ಟೂಡೆಂಟ್ ವಿ ಟಿ ಅವರು ಒಂದು ವೆಬ್ಸೈಟಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾಕಂದರೆ ಆನ್ಲೈನ್ ಅಪ್ಲಿಕೇಶನ್ಸ್ ಕ್ಲಾರಿಫಿಕೇಶನ್ ಎಕ್ಸ್ಟೆನ್ಷನ್ ಆಫ್ ಸಬ್ಮಿಷನ್ ಅದು ಯಾಕೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕ್ಲಾರಿಫಿಕೇಷನ್ ಕೊಡಿ ಯಾಕಂದರೆ ಭಾಳ ಸ್ಟೂಡೆಂಟ್ಸ್ ಎಕ್ಸ್ಟೆಂಡ್ ಮಾಡೋದ್ರಿಂದ ಏನು ತಿಳ್ಕೊಂಡಿದ್ದಾರೆ ಅಂದರೆ ನಿಮ್ಮ ಎಕ್ಸಾಮ್ ಮುಂದೆ ಹಾಕ್ಬೋದು ಅಂತ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಓಕೆ ಈಗ ಏನು ಮಾಡಿದ್ದಾರೆ ಅಂದರೆ ಅಪ್ ಟು ಟ್ವೆಂಟಿ ಫಸ್ಟ್ ಜನವರಿ ತನಕ ನಿಮಗೆ ಎಕ್ಸ್ಟೆಂಡ್ ಆಗಿ ಮಾಡಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕೋದು ಯಾರಾದ್ರು ಬಿಟ್ಟಿದ್ರೆ ಅಂದರೆ ವಿತ್ ವಿತ್ ಪೆನಾಲ್ಟಿ ಅವಾಗಂದರೆ ನಿಮಗೆ ತರ್ಟಿ ಜನವರಿ ತನಕ ಇರುತ್ತೆ ಆಮೇಲೆ ಇದು ಎಕ್ಸ್ಟೆನ್ಷನ್ ಯಾರಿಗೆ ಅಂದ್ರೆ ನಾಟ್ ಫಿಲ್ಡ್ ಯಾರು ಫಿಲ್ ಮಾಡಿಲ್ಲ ಅವ್ರಿಗೋಸ್ಕರ ಮಾತ್ರ ಓಕೆ ಆಮೇಲೆ ಕೆಲವೊಂದ್ರು ಕಿಟಿ ಪ್ರಾಬ್ಲಮ್ಸ್ ಇರುತ್ತಲ್ಲ ಅಂದ್ ಆಲ್ಸೋ ಸ್ಟೂಡೆಂಟ್ ಹೂ ಆರ್ ಫೇಸಿಂಗ್ ಇಶ್ಯೂ ಫಿಲ್ಲಿಂಗ್ ಎಕ್ಸಾಮಿಷನ್ ಫಾರ್ಮ್ ಅವ್ರಿಗೋಸ್ಕರ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ನೋಡಿ ಮೇನು ನಿಮ್ಗೆ ಅಂದರೆ ದೇರ್ ಇಸ್ ನೋ ಚೇಂಜ್ ಇನ್ ದೇರಿ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮಿನ ಅಂದರೆ ಈ ಮೊದಲು ಏನು ಟೈಮ್ ಟೇಬಲ್ ಇದ್ದರೆ ಅದೇ ಟೈಮ್ ಟೇಬಲ್ ಯಾವ ಚೇಂಜ್ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಯಾಕಂದರೆ ಬಹಳಷ್ಟು ಸ್ಟೂಡೆಂಟ್ಸ್ ಎಕ್ಸ್ಟೆಂಡ್ ಆಗುವಂತ ಮಾಡ್ತಾ ಇದ್ದಾರೆ ಸೊ ಎಕ್ಸ್ಟೆಂಡ್ ಆಗಲ್ಲ ಸೇಮ್ ನೋವು ಆಮೇಲೆ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆಸ್ ಪರ್ ದಿ ಆಲ್ರೆಡಿ ಸರ್ಕ್ಯುಲೇಟೆಡ್ ಶೆಡ್ಯೂಲ್ ಅಂತ ಏನು ಏನು ಸೆಡ್ ಕೊಟ್ಟಿದ್ರಲ್ಲ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆಯಲ್ಲ ಅದ್ರ ಪ್ರಕಾರ ಅಂತ ಹೇಳಿದ್ದಾರೆ ಸೊ ನಿಮಗೆ ಯಾವುದೇ ಇದನ್ನು ಬೇಡ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ವಾಚಿಂಗ್ ಆಸ್ ಪ್ಲೀಸ್ ಸಬ್ಸ್ಕ್ರೈಬ್